ಗ್ಯಾಸ್ ಎಷ್ಟ್ ಹಾಕಿದೀರ ನೀವು? ಸರ್, ಯಾವ್ದೇ ಕಾರಣಕ್ಕೂ ಯಾರು ಹಂಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲದಿರೋರ್ನೆಲ್ಲ ಕೇಳ್ಕೊಂಡು ಮಾಡಕ್ ಹೋಗ್ಬೇಡಿ. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ನೀವು ಅಲ್ಲಿ ಹೋಟ್ಲ್ ಏನಿದೆ ಅಲ್ಲಿ ಇರೋದೆಲ್ಲ ಕಡೆ ಬ್ಲಾಸ್ಟ್ ಆಗುತ್ತೆ, ಯಾಕಂದ್ರೆ ಡೇಂಜರು. ಯಾವತ್ತೂ ಆ ಥರ ಟ್ರೈ ಮಾಡಕ್ ಹೋಗ್ಬಿಡಿ ಗ್ಯಾಸ್ಗಳಲ್ಲಿ, ಯಾಕಂದ್ರೆ ನಿಮಗೆ ಸುಮ್ಮನೆ ಕಂಪ್ರೆಸರ್ ಬ್ಲಾಸ್ಟ್ ಆಗಿರೋ ವೀಡಿಯೋಗಳು ಬೇಕಾದ್ರೆ ನೋಡಿ. ಅನ್ನೆಸೆಸರಿ ಆಗಿ ಗ್ಯಾಸ್ ಹಾಕಿದ್ದೀರಾ ಜಾಸ್ತಿ. ಈ ವಿಡಿಯೋ ಉದ್ದೇಶ ಏನಂದ್ರೆ, ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂದ್ರೆ ಇನ್ನು ಸ್ವಲ್ಪ ತಾಗಿದ್ರೆ ಬ್ಲಾಸ್ಟ್ ಆಗಿರೋದು ಕಂಪ್ರೆಸರು, ಆ ಹೋಟ್ಲು ಜಾಗನೆಲ್ಲ ಬ್ಲಾಸ್ಟ್ ಆಗಿರೋದು. ಯಾಕೆಂದ್ರೆ ಯಾರೋ ಮಾತ್ ಕೇಳ್ಕೊಂಡವರು 450 ಗ್ರಾಮ್ 450 ಗ್ರಾಮ್ ಗ್ಯಾಸ್ ಹಾಕಿದ್ದಾರೆ ಕಂಪ್ರೆಸರ್ಗೆ. ಸೊ ರನ್ನಿಂಗ್ ಟೈಮಲ್ಲಿ ಎಷ್ಟು ಜಾಸ್ತಿ ಪ್ರೆಷರ್ ಇದೆ ಅಂದ್ರೆ, ಅವ್ರು ನನಗೆ ಫೋನ್ ಮಾಡಿದ್ದು, ಸರ್ ಕೂಲಿಂಗ್ ಬರ್ತಾ ಇಲ್ಲ ಸರ್ ಏನ್ ಮಾಡ್ಬೇಕು ಅಂತ ಫೋನ್ ಮಾಡಿದ್ರು. ನಾನು ಏನು ಇತ್ತಲ್ಲ ಅಂತ ಕೇಳಿದ್ಗೆ, ಈ ತರ ಕಮರ್ಷಿಯಲ್ ಟ್ರಿಬಲ್ ಡೋರ್ ಕೂಲರ್ ಅದು ಹೋಟ್ಲದು, ಸೊ ಕೂಲಿಂಗ್ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ಸರ್ ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನನ್ನ ಸಣ್ಣ ಚಾರ್ಜಸ್ ಕೇಳಿ ಅವ್ರ ಹತ್ರ ಹಾಕ್ಸ್ಕೊಂಡು ನಾನು ವಿಡಿಯೋ ಕಾಲ್ ಮುಖಾಂತರ ಅವ್ರ ಗೈಡ್ನೆಸ್ ಕೊಡೋಣ ಅಂತಂದ್ರೆ, ಅವ್ರು ಗ್ಯಾಸ್ ಆಲ್ರೆಡಿ ಅವರೇ ಹಾಕಿದಾರಂತೆ, ಕಂಡೆನ್ಸರ್ ಕ್ಲೀನ್ ಮಾಡಿದ್ದೀನಿ ಟೆಕ್ನಿಷಿಯನ್ ಅಂದ್ರೆ, ಇಲ್ಲ ಸರ್ ನಾ ಹೋಟ್ಲ್ ಅವ್ರು ಅಂದ್ರು, ಯಾರೋ ಒಬ್ರು ಹೇಳಿದಾರೆ ಅಂತ ಹಾಕಿದ್ದಾರೆ. ಎಷ್ಟು ಪ್ರೆಷರ್ ಜಾಸ್ತಿ ಇದೆ ಅಂದ್ರೆ, ಆ ಪ್ರೆಷರ್ಗೆ ಇನ್ನೊಂದು ಸ್ವಲ್ಪ ತಾಗಿದ್ರೆ ಕಂಪ್ರೆಸರ್ ಬ್ಲಾಸ್ಟ್ ಆಗಿರೋದು, ಸಿಕ್ಕಾಪಟ್ಟೆ ಚಾನ್ಸಸ್ ಆಗುತ್ತೆ ಕಂಪ್ರೆಸರ್ ಚಾನ್ಸಸ್ ಬ್ಲಾಸ್ಟ್ ಆಗೋಕ್ಕೆ. ಮಕಾಮುತಿ ಇರಲಿ, ಜೀವಗಳು ಉಳಿಯಲ್ಲ, ಯಾಕಂದ್ರೆ ಅಷ್ಟು ಪ್ರೆಷರ್ ತುಂಬಿರುತ್ತೆ ಅದರಲ್ಲಿ. ರನ್ನಿಂಗ್ ಮಾಡಿಕೊಂಡೆ ಅವರು ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರೋ ಎಲೆಕ್ಟ್ರಾನಿಕ್ಸ್ ಆಗಲಿ, ಈ ಥರ ಗ್ಯಾಸ್ ರೆಫ್ರಿಜರೇಟರ್ ಅಲ್ಲಿ ಅದ್ರಲ್ಲಿ ಆಟ ಆಡಕ್ಕೆ ಹೋಗ್ಬಿಡಿ, ಜೀವಗಳೇ ಹೋಗ್ಬಿಡುತ್ತೆ. ನೀವು ಮಾಡೋರ್ದಲ್ಲದೆ ಪಕ್ಕದಿರೋರ್ದು ಹೋಗ್ಬಿಡುತ್ತೆ. ದಯವಿಟ್ಟು ಈ ಥರ ಯಾರೂ ಟ್ರೈ ಮಾಡಕ್ಕೆ ಹೋಗ್ಬಿಡಿ, ಯಾಕಂದರೆ ಎಲ್ಲ ಅಂಗಡಿಗಳಲ್ಲೂ ಈ ಗೇಜ್ಗಳು ಗ್ಯಾಸ್ಗಳು ಸಿಕ್ಬಿಡುತ್ತೆ, ಅವ್ರಿಗೆ ಲೈಸೆನ್ಸ್ ಬೇಕಾಗಿಲ್ಲ, ಎಲ್ಲರಿಗೂ ಕೊಟ್ಬಿಡ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಹಾಕಿದ್ರೆ. ಗೊತ್ತಿಲ್ಲದೆ ನಾಲೆಡ್ಜ್ ಇಲ್ಲದೆ ಗೊತ್ತಿಲ್ಲದೆ ಹಾಕಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಡ್ಯಾಮೇಜು. ಬಿಡಿ ನನಗೆ ಸಾಕು ಸಾಕು ಸಾಕು, ಇವಾಗ ಸ್ಟಾಪ್ ಮಾಡಿ. ಇವಾಗ ಟೆಂಪ್ರೇಚರ್ ನೋಡಿ ಎಷ್ಟು ಬಂತು, ಅದೇ ಕಡಿಮೆ ಆಗ್ತಾ ಇದೆ ಅಲ್ವಾ, ಇವಾಗ ಕೂಲಿಂಗ್ ಬರ್ತಾ ಇದಾರ ಸ್ವಲ್ಪ, 12 ಇತ್ತು ಇವಾಗ 8 ಬಂದಿದೆ ಅಲ್ವಾ. ನೋಡಿ ಇವತ್ತು ಸ್ವಲ್ಪ ಅಲ್ಲಿ ವೆಂಟಿಲೇಷನ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ನೋಡೋಣ ಸ್ವಲ್ಪ ಆಯ್ತಾ. ಸದ್ಯಕ್ಕೆ ಹಂಗೆ ಬಿಡಿ ಇವಾಗ. ಆಯ್ತು, ಕಾಲ್ ಮಾಡ್ತೀನಿ.